ಟಿಕೆಟ್ ತಗೊಳ್ಳಿ ಸರ್ 10 ರೂಪಾಯಿ ಸರ್ ಯಜಮಾನ್ರೆ ಒಂದು ಟಿಕೆಟ್ ತಗೊಳ್ಳಿ 10 ರೂಪಾಯಿ ಅಷ್ಟೇ 10 ಲಕ್ಷ ಸಿಗುತ್ತೆ ಸರ್ लाट्री टिकेट शुरुमे हूपाय अदृष्ट ऐन ಈ ಲಾಟರಿ ಟಿಕೆಟ್ ಮಾರೋದಷ್ಟೇ ಲಕ್ಷಾಧೀಶ್ವರರಾಗೋ ಅದೃಷ್ಟ ಎಲ್ಲ ನಿಮ್ಮಂತ ಅವರು ನಾನು ಏನಿದ್ರು ಅದೃಷ್ಟನ ಹಂಚೋನು ತಗೊಳ್ಳಯ್ಯ ಒಂದೇ ಒಂದು ಟಿಕೆಟ್ ತಗೊಳ್ಳಯ್ಯ ಅಯ್ಯೋ ಬೇಡಿ ಯಜಮಾನ್ರೆ ಮೊದಲೆಲ್ಲಾನು ರೇಸ್ ಆಡಿ ಕಳೆದು ಬಿಟ್ಟೆ ಆಮೇಲೆ ಇಸ್ಪೀಟ್ ಆಡಿ ಕಳೆದು ಬಿಟ್ಟೆ ಈಗ ನನ್ನತ್ರ ಲಾಟರಿ ತಕಣಕ್ಕೆ ಏನು ಉಳಿದಿಲ್ಲ ನೀವೇ ಏನಾದರೂ ಅರ್ಧ ಕಾಫಿ ಕೊಡ್ಸಿದ್ರೆ ಕುಡ್ಕೊಂಡು ಹೋಗ್ತೀನಿ ಯಜಮಾನ್ರೆ ಇಲ್ಲಪ್ಪ ನಿನಗೆ ಕಾಫಿ ಕೊಡ್ಸೋ ಅದೃಷ್ಟ ಕೂಡ ನನಗಿಲ್ಲ ನನ್ನ ಜೊತೆ ನಿಂತಿದ್ರೆ ಬೇಕಿದ್ರೆ ನೀನು ಫ್ರೀ ಆಗಿ ಕಾಫಿ ವಾಸನೆ ಕುಡಿಬಹುದು ನಿಮ್ಮತ್ರ ಮಾತಾಡ್ತಾ ಇದ್ರೆ ವಾಸನೆ ಗಟ್ಟಿ ಸರ್ 10 ರೂಪಾಯಿ ಲಾಟರಿ ಟಿಕೆಟ್ ಸರ್ ಅಪ್ಪ ನಿಮ್ಮ ಶಬನ್ನಿ नानेनम्मा पाप हरी वब्ब एष्टु अंत दुडियक्कागुत्ते हेळु मने तापत्रयक्के अंत दिवस रात्रि 12 गंटे वर्गू ओटी माड्कोंडु बर्ताने ननगू कण्णु आपरेशन आदमेले वाच रिपेरी माडोदक्के आगता इल्ल अदु अल्लदे ईगिन कालदल्लि आ इलेक्ट्रानिक वाच अंत बंद मेले हळे वाच्गळन्न यारम्म रिपेरिगे तर्तारे ननगू मनेयल्लि ओब्बने कूत्कोळ्ळक्के आगोदिल्ल एनारू व्यापार माडोण अंतंद्रे अदक्के बेकाद बंडवाळनु इल्ल ई वयसल्लि ननगे यारु केलसानू कोडोदिल्ल अदक्के ई स्वंत उद्योग शुरु माडिदीनि बेळग्गे टिकेट्गळन्न साल तर्तीनि सायंकालद होत्तिगे मारिबिट्टु आ दुड्डु अवरिगे कोड्तीनि अदक्के अवरु ನನ್ನ ಕಮಿಷನ್ ಕೊಡ್ತಾರೆ ಅಪ್ಪ ಯಾಕ್ ಸುಳ್ಳು ಹೇಳ್ತೀರಿ ಮನೆಯಲ್ಲಿ ಇದ್ರೆ ಅತ್ತಿಗೆ ಏನಾದರೂ ಹೇಳ್ತಾಳೆ ಅಂತ ಹೀಗೆಲ್ಲ ಮಾಡ್ತಾ ಇದ್ದೀರಿ ತನ್ನ ಗಂಡ ದುಡಿತಾನೆ ನೀವೆಲ್ಲ ಬಿಟ್ಟಿ ಕೂಳ್ ತಿಂತಿದಿರಿ ಅಂತ ಅತ್ತಿಗೆ ಹಂಗಸ್ತಾಳೆ ಅದಕ್ಕೆ ಹರಣಿ ನೀವು ಇಬ್ರು ದುಡಿತಿದಿರಿ ಆದ್ರೆ ನೀವು ನಮ್ಮನೆಲ್ಲ ಸಾಕಕ್ಕೆ ಇಷ್ಟು ಕಷ್ಟಪಟ್ಟಿದಿರಿ ಅಂತ ಅವರಿಗೆ ಏನು ಗೊತ್ತು ಅವಳಂದ್ಲು ಅಂತಲ್ಲ ಅವಳು ಏನಾದರೂ ಅನ್ಲೇ ಬಿಡ್ಲಿ ಅಲ್ಲಮ್ಮ ಗಂಡ್ಸು ದುಡಿಯೋದ್ರಲ್ಲಿ ತಪ್ಪೇನಮ್ಮ ಇದೆ ಲಾಟರಿ ಟಿಕೆಟ್ ಮಾರೋದ್ರಲ್ಲಿ ಏನು ಅವಮಾನ ಮೊದಲು ಒಂದೇ ಕಡೆ ಕೂತ್ ಕೆಲಸ ಮಾಡ್ತಿದ್ದೆ ಈಗ ಓಡಾಡ್ತಾ ಕೆಲಸ ಮಾಡ್ತೀನಿ ಅಷ್ಟೇ ಒಂದು ಲಾಟರಿ ಟಿಕೆಟ್ಗೆ 50 ಪೈಸಾ ಕಮಿಷನ್ ಕೊಡ್ತಾರೆ ಇವಾಗ ನಾನು 10 15 ಲಾಟರಿ ಟಿಕೆಟ್ ಮಾರ್ತೀನಿ ಒಂದು ದಿವಸಕ್ಕೆ ಹೊಸದಲ್ವಾ ಮುಂದಕ್ಕೆ ಇನ್ನೂ ಜಾಸ್ತಿ ಮಾರ್ತೀನಿ ಮಾವ ಬೃಂದಾ ಹೇಳ್ತಾ ಇದ್ಲು ನೀವು ಯಾರ ಮುಂದೇನೂ ಕೈ ಚಾಚದವರು ಅಲ್ಲ ಅಂತ ಆದ್ರೆ ಈಗ ನೋಡಿ ಎಲ್ಲರ ಮುಂದೇನೂ ಟಿಕೆಟ್ ತಗೊಳ್ಳಿ ಅಂತ ಬೇಡ್ಕೋಬೇಕು ಇಡಿ ದಿನ ಒಂದು 10 ಟಿಕೆಟ್ ಮಾಡಿದ್ರೆ 5 ರೂಪಾಯಿ ಬರುತ್ತೆ ಕಾಫಿ ಖರ್ಚಿಗೆ ಸಾಕಾಗಲ್ವಲ್ಲ ನಾನು ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಮೊದಲು ಆ ಕಾಫಿ ಕುಡಿಯೋ ಚಟ ಜಾಸ್ತಿ ಇತ್ತು ಈಗ ನೀವು ಹೇಳಿದ ಹಾಗೆ ಕಾಫಿ ಕುಡಿಯೋದಕ್ಕೆ ಹೋದ್ರೆ 5 ರೂಪಾಯಿ ಖರ್ಚಾಗುತ್ತೆ ಅದಕ್ಕೇನೆ ನಾನು ಕಾಫಿ ಹೋಟೆಲ್ ಮುಂದೆ ಲಾಟರಿ ಟಿಕೆಟ್ಗಳು ಮಾರ್ತೀನಿ ಅಲ್ಲಿ ಟಿಕೆಟ್ ಮಾರಬಹುದು ಕಾಫಿ ಖರ್ಚಿಲ್ಲದೆ ಕಾಫಿ ವಾಸನೆನೂ ಕುಡಿಬಹುದು ನಾನು ಬರ್ತೀನಮ್ಮ ಲೇಟ್ ಆಗಿ ಹೋಗ್ಬಿಟ್ರೆ ಟಿಕೆಟ್ಗಳು ಹಾಗೆ ಉಳಿದು ಹೋಗುತ್ತೆ ಮಾವ ಒಂದು ನಿಮಿಷ ಬೃಂದಾ ನಿಮ್ಮ ತಂದೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಕೆಲಸ ಮಾಡೋ ಬದಲು ನಮ್ಮ ಫ್ಯಾಕ್ಟರಿಗೆ ಯಾಕೆ ಬಂದು ನೋಡ್ಕೋಬಾರದು ಹೇಗಿದ್ರು ನಮಗೂ ಆರ್ಡರ್ಸ್ ತುಂಬಾನೇ ಜಾಸ್ತಿ ಇದೆ ನಮ್ಮವರೇ ಅಂತಿದ್ರೆ ಕೆಲಸನೂ ಚೆನ್ನಾಗಿ ನಡೆಯುತ್ತಲ್ವಾ ಅದೆಲ್ಲ ಬೇಡ ಸುರೇಶ್ ನನಗೆ ಸೂಜಿಗೆ ದಾರ ಪೋಡಿಸೋದಕ್ಕೆ ಆಗೋದಿಲ್ಲ ಇನ್ನು ಹೊಲಿಗೆ ಗಿಲಿಗೆ ಅಂತ ಬಂದು ಆ ಬಟ್ಟೆಗಳನ್ನೆಲ್ಲ ಕೆಡಿಸ್ಬಿಟ್ರೆ ಅದನ್ನ ನಮ್ಮ ಮನೆಯವರು ನಿಮ್ಮ ಮನೆಯವರು ಹಾಕೋಬೇಕು ಅಷ್ಟೇ ಅಪ್ಪ
ನೀವು ಅಲ್ಲಿಗೆ ಬಂದು ಹೊಲಿಯೋ ಕೆಲಸ ಎಲ್ಲ ಏನು ಮಾಡೋದು ಬೇಕಾಗಿಲ್ಲ, ನಡೀತಿರೋ ಕೆಲಸ ನೋಡ್ಕೊಂಡ್ರೆ ಸಾಕು. ಸುರೇಶ್ ಸರಿಯಾಗಿ ಯೋಚನೆ ಮಾಡಿದ್ದಾರೆ, ನಮಗೂ ಹೇಗಿದ್ರು ಸೂಪರ್ವೈಸರ್ ಬೇಕು, ಅದು ನೀವೇ ಯಾಕಾಗಬಾರ್ದು. ಸೂಪರ್ವೈಸರ್ ಅಂದರೆ ಗುಮಾಸ್ತ ಅಂತಲ್ಲ, ರಿಟೈರ್ ಆಗೋ ಟೈಮಲ್ಲಿ ಸೂಪರ್ವೈಸರ್ ಆಗು ಅಂತಿದ್ದೀಯಾ? ಆಗಲಮ್ಮ, ನಿಮ್ಮ ಇಷ್ಟ. ಥ್ಯಾಂಕ್ಸ್ ಮಾವ. ನಮ್ಮೂರು ಒಂದು ಫ್ಯಾಕ್ಟ್ರಿಲಿ ಯಾರೂ ಇಲ್ಲದೆ ಹೆಚ್ಚು ಕಡಿಮೆ ಆಗಿ ತುಂಬಾ ನಷ್ಟ ಆಗ್ತಿತ್ತು. ಹರಣಿ ಬಂದಮೇಲೆ ಸ್ವಲ್ಪ ಅನುಕೂಲ ಆಯಿತು. ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಗೆ ಹೆಚ್ಚಿನ ಬಲ ಬರುತ್ತೆ ಮಾವ. ಆದರೆ ಒಂದು ಷರತ್ತು. ಏನಪ್ಪ? ನಿಮ್ಮ ಫ್ಯಾಕ್ಟ್ರಿಗೆ ನಾನು ಸೇರಿದ ಮೇಲೆ ನೀನು ನಮ್ಮನೆಗೆ ದಿನಸಿ ಅದು ಇದು ಎಲ್ಲ ತಂದ್ಕೊಡ್ತಾ ಇದೆಯಲ್ಲ, ಅದನ್ನೆಲ್ಲ ನನ್ನ ಸಂಬಳದಲ್ಲಿ ಹಿಡ್ಕೊಳ್ಳೋ ಹಾಗಿದ್ರೆ ಮಾತ್ರ ನಾನು ಬರ್ತೇನೆ, ಇಲ್ಲ ಅಂತಂದ್ರೆ ನಾನು ಬರಲ್ಲ. ಆಯ್ತು ಬಿಡಿ. ಹಾಗಾದ್ರೆ ಈ ಲಾಟ್ರಿ ಟಿಕೆಟ್ನೆಲ್ಲ ಏಜೆಂಟ್ ಕೊಟ್ಬಿಟ್ಟು ನಿಮ್ಮ ಫ್ಯಾಕ್ಟ್ರಿ ಹತ್ರ ಬಂದ್ಬಿಡ್ತೀನಿ. ಮಾವ ಇಲ್ಲಿ ಎಷ್ಟು ಟಿಕೆಟ್ಸ್ ಇವೆ? 15 ತಂದಿದ್ದೆ, ಎರಡು ಖರ್ಚಾಗಿದೆ, 13 ಹಾಗೆ ಉಳ್ಕೊಳ್ತು. ಒಂದು ಕೆಲಸ ಮಾಡಿ ಬೃಂದ, ಈ ಟಿಕೆಟ್ಸ್ ಎಲ್ಲ ನಾವೇ ತಗೊಳ್ಳೋಣ. ನೀವು ಸಂಜೆ ಹೋಗೋವಾಗ ನಿಮ್ಮ ಏಜೆಂಟ್ ದುಡ್ಡು ಕೊಟ್ಟರೆ ಆಯಿತು, ಈಗ ನಮ್ಮ ಫ್ಯಾಕ್ಟ್ರಿಗೆ ಬಂದ್ಬಿಡಿ. ಬೃಂದ ನೀನು ಮಾವ ಆಟೋಲ್ ಬನ್ನಿ, ನನ್ಸ್ಕೊಟ್ರು. ಅಪ್ಪ, ಮನೆ ಸಾಮಾನುಗಳನ್ನೆಲ್ಲ ವ್ಯಾನ್ಗೆ ಹಾಕ್ಸಿದ್ದಾಯ್ತು, ಡ್ರೈವರ್ ಕಾಯ್ತಾ ಇದ್ದಾನೆ, ಹೊರಡೋಣವಾ? ಅಪ್ಪ, ನೀವು ಮಾಡ್ತಾ ಇರೋದು ಸರಿಯಿಲ್ಲ, ಈಗಲೂ ಕಾಲ ಮಿಂಚಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡಿ. ಇಲ್ಲ ಕಣೋ ರವಿ, ನೀವು ಗಂಡ ಹೆಂಡತಿ ನೆಮ್ಮದಿಯಾಗಿ ಬಾಳ್ಬೇಕು ಅಂತಂದ್ರೆ ನಾವೀಗ ಮಾಡ್ತಾ ಇರೋದೇ ಸರಿ. ನಿಮ್ಮದು ಹೊಸ ಸಂಸಾರ, ಬಾಳಿ ಬದುಕಬೇಕಾದವ್ರು ನೀವು. ಈಗಲಿಂದಾನೆ ಬರೀ ಜಗಳ ಅನುಮಾನದಿಂದಾನೇ ಸಂಸಾರ ಮಾಡ್ತಾ ಇದ್ರೆ ನೆಮ್ಮದಿಯಾಗಿ ಜೀವನ ಮಾಡೋದು ಯಾವಾಗ? ಜೀವನದಲ್ಲಿ ನಾನೆಲ್ಲ ಅನುಭವಿಸಿ ಆಯಿತು. ಹರಿ, ನಿನಗೀಗ ಕೆಲಸ ಇದೆ, ಹರಣಿಗೂ ಕೆಲಸ ಇದೆ, ನಾವೀಗ ಅವಳನ್ನ ಬಹಳ ಹುಷಾರಾಗಿ ನೋಡ್ಕೋಬೇಕು ಕಣೋ. ಅವಳು ತುಂಬ ನೊಂದಿದ್ದಾಳೆ, ಇಲ್ಲಿ ದಿನ ಬೆಳಗಾದರೆ ಹಿಂಸೆ ಪಟ್ಕೊಂಡು ಬದುಕೋಕೆ ಯಾರಿಂದ ಸಾಧ್ಯ ಆಗತ್ತೆ ಹೇಳು? ಹೆಂಡತಿಯಿಂದ ನೀವೆಲ್ಲ ಎಷ್ಟು ತೊಂದರೆ ಅನುಭವಿಸಿದಿರಾ ಅಂತ ನಂಗೆ ಗೊತ್ತು. ಆದರೆ ಅವಳು ಬೇಕು ಅಂತ ಮಾಡಿದ್ದಲ್ಲ, ಅವಳು ಬೆಳೆದ ವಾತಾವರಣನೇ ಹಾಗಿತ್ತು, ಅವಳಿಗೆ ಇಲ್ಲಿ ಹೊಂದ್ಕೊಳ್ಳೋಕ್ಕಾಗಲಿಲ್ಲ. ಇಷ್ಟು ದಿವಸ ಏನೇ ಕಷ್ಟ ಬಂದರೂ ನಾವೆಲ್ಲ ಒಟ್ಟಿಗೆ ಇರಲಿಲ್ವ, ಈಗ ನಾವು ಅವಳಿಗೆ ಹೊಂದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ದಿವಸ ಅಷ್ಟೇ. ನಾವು ಎಷ್ಟೇ ಕಿತ್ತಾಡಿದ್ರು ಈ ಮನೆ ನಮ್ಮದು ಅಂತ ಅನ್ನಿಸ್ತಾ ಇತ್ತು, ಆದರೆ ಈಗ ಅಹಲ್ಯ ಜೊತೆ ಜಗಳ ಆಡೋಕ್ಕಾಗುತ್ತೇನೋ? ಹಿಂದೆ ಈ ಮನೆ ಮಾರೋ ಪರಿಸ್ಥಿತಿ ಬಂದಾಗ ಈ ಮನೇನ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಅಪ್ಪ, ಆದರೆ ಈಗ ಇಲ್ಲಿರೋದು ಅಂತಂದರೆ ನನಗೆ ಉಸಿರು ಕಟ್ಟದಾಗುತ್ತೆ. ನಮ್ಮ ದುರಾದೃಷ್ಟಕ್ಕೆ ಈ ಮನೆ ಮಾರೋಕ್ಕೂ ಆಗಲಿಲ್ಲ, ಮಾರೋಕ್ಕೆ ಹೋದಾಗ 100 ತೊಡಕುಗಳು ಬಂದವು. ಇದು ನಮ್ಮ ತಾತನ ಆಸ್ತಿ, ಇಲ್ಲಿ ಯಾರಾದರೂ ಒಬ್ಬರು ವಾರಸದಾರರು ಇರಲೇಬೇಕು. ನೋಡು, ನಿನಗೆ ಎಷ್ಟು ದಿವಸ ಇಲ್ಲಿರಬೇಕು ಅಂತ ಅನಿಸುತ್ತೋ ಅಷ್ಟು ದಿವಸ ಇರು, ಅಥವಾ ಡೆಲ್ಲಿಲಿರೋ ನಿಮ್ಮ ಚಿಕ್ಕಪ್ಪನ ಕಾಗದ ಬರೆದು ಏನು ಮಾಡಬೇಕು ಅಂತ ವಿಚಾರಿಸ್ಕೊ. ಮಾರೋಕ್ಕೆ ಸಾಧ್ಯ ಆದರೆ ಮಾರಿಬಿಡೋಣ. ಹೇ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತಂದರೆ ನಿನ್ನ ಬಿಟ್ಟು ಹೋಗ್ತೀವಿ ಅಂತ ಅಲ್ಲ ಕಣೋ. ನೋಡು, ನಮಗೆ ಬೇಜಾರಾದಾಗಲೆಲ್ಲ ನಾವು ಇಲ್ಲಿಗೆ ಬರ್ತೀವಿ, ನಿನಗೆ ಬೇಕು ಅಂತ ಅನ್ನಿಸ್ದಾಗಲೆಲ್ಲ ನಮ್ಮ ಮನೆಗೆ ಬಾ. ಬೇಗ ಬನ್ನಿ, ಇನ್ನೂ ಬೇರೆ ಕಡೆ ಬಾಡಿಗೆಗೆ ಹೋಗ್ಬೇಕು. ಅಪ್ಪ, ಸಾಮಾನ್ಯವಾಗಿ ಎಲ್ಲ ಕಡೆ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ, ಆದರೆ ಇಲ್ಲಿ ನಾವೇ ಅಪ್ಪ ಅಮ್ಮನ್ನ ಕಳಿಸ್ತಾ ಇದ್ದೀವಿ. ಹರಿ, ನೀನು ಯಾಕೆ ಹಾಗೆ ಅನ್ಕೊಳ್ತೀಯಾ? ನೀವು ಗಂಡ ಹೆಂಡತಿ ಸ್ವಲ್ಪ ದಿವಸ ಸುಖವಾಗಿರಿ, ಈಗ ನಮ್ಮ ಫ್ಯಾಕ್ಟ್ರಿನೂ ಅಷ್ಟೇ ತುಂಬ ಚೆನ್ನಾಗಿ ನಡೀತಿದೆ,
ಅಪ್ಪ ನಮ್ಮ ಜೊತೆ ಇರೋದು ನಮಗೆ ತುಂಬ ಅನುಕೂಲ ಆಗಿದೆ. ಹೊರಡುವಾಗ ಬೇಜಾರು ಮಾಡ್ಕೋಬೇಡ, ನಗ್ನಗ್ತಾ ಕಳಿಸ್ಕೊಡು, ಎಲ್ರಿಗೂ ಒಳ್ಳೆಯದಾಗುತ್ತೆ. ನಾವಿನ್ನು ಬರ್ತೀವಿ. ಅದಕ್ಕೆ ನಾವು ಹೋಗ್ಬಿಟ್ಟು ಬರ್ತೀವಿ. ಹರಿ ಬರ್ತೀವ ಬರ್ತೀವ. ನಾನು ತಗೋತೀನಿ ಬಿಡು. ಮನೆ ಕಡೆ ಹುಷಾರಪ್ಪ, ಬರ್ತೇವಮ್ಮ. ಹರಿ ಅದಕ್ಕೆ ನಾವು ಹೋಗ್ಬಿಟ್ಟು ಬರ್ತೀವಿ. ಅಕ್ಕ ಬಾವನ್ ನೋಡಿ ಹೊಟ್ಟೆ ತುಂಬೋಗಿದೆ. ಬಾವಂಗೂ ಅಷ್ಟೇ, ಅದಕ್ಕೆ ತಿಂಡಿನೇ ಬೇಡ ಅನ್ಬಿಟ್ರು. ಆದ್ರೂ ನಮ್ಗಂತೂ ಹೊಟ್ಟೆ ಹಸಿತಿದೆ ಅಲ್ವೇನೆ? ಹೌದು ಕಣ. ಅಮ್ಮ ಆರೋಗತ್ತಮ್ಮ, ಬೇಗ ಬಾ ಅಮ್ಮ. ಅಮ್ಮ ನಂಗೂಮ್ಮ. ಲಕ್ಷ್ಮಿ ನೋಡು, ನಿಮ್ಮ ಅಪ್ಪ ಉದ್ದ ಮಲ್ಲಿಗೆ ಹೂ ತಂದಿದ್ದಾರೆ, ಮುಡ್ಕೊಂಡು ಚೆನ್ನಾಗಿ ಅಗ್ಲು ಕುಂಕುಮ ಇಟ್ಕೊಳಮ್ಮ, ನಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮ ನಾ ಗುಲಾಬಿ ಹೂ ಮುಡ್ಕೊಳ್ಳೋಣ ಅಂತ ಇದ್ದೆ. ಅವ್ರಿಗೆ ಗುಲಾಬಿ ಅಂದ್ರೆ ಇಷ್ಟ ಅಂತೆ. ಸರಿ, ನಿಂಗೆ ಹೇಗೆ ಇಷ್ಟನೋ ಹಾಗೆ ಮಾಡು. ಇದನ್ನ ಬಂದವ್ರಿಗೆ ಕೊಟ್ರಾಯ್ತು. ಅಪ್ಪ ಒಂದೇ ಒಂದು ಮಾತು, ನನ್ನನ್ನು ನೋಡಿ ನನ್ನ ಪ್ರೇಮಕ್ಕಿಂತ ಜ್ಞಾನ ಸಾಧನೆಯೇ ಹೆಚ್ಚು ಅನ್ಸುತ್ತಾ? ಅಪ್ಪ ಅಮ್ಮ ಅವ್ರ ಸಾಧನೆಗೆ ನಾನು ಅಡ್ಡಿ ಆಗಲ್ಲ. ನನಗೆ ಈ ಮದುವೆ ಬೇಡ. ಅಕ್ಕ ನಿನ್ ಮೊದಲನೇ ತಿಂಗಳ ಸಂಬಳದಲ್ಲಿ ನಂಗೊಂದು ಪ್ಯಾಂಟ್ ಕೊಡಿಸ್ತೀಯಾ? ನಿನ್ ಪ್ಯಾಂಟ್ ಅಷ್ಟೇ ಇಲ್ಲ ಕಣೋ, ಶಾರ್ದಂಗ್ ಡ್ರೆಸ್ಸು, ಅಮ್ಮಂಗ್ ಸೀರೆ, ಅಪ್ಪಂಗ್ ಜುಬ್ಬ ಎಲ್ಲ ತರ್ತೀನಿ. ಅಕ್ಕ ನೀವು ಒಂದೊಂದು ತಿಂಗಳು ಒಂದೊಂದು ತಗೊಂಬಾ. ಮೊದಲನೇ ತಿಂಗಳು ಬಟ್ಟೆ, ಎರಡನೇ ತಿಂಗಳು ಫ್ಯಾನು, ಮೂರನೇ ತಿಂಗಳು ಐರನ್ ಬಾಕ್ಸ್, ನಾಲ್ಕನೇ ತಿಂಗಳು 2-in-1, ಐದನೇ ತಿಂಗಳು ಟಿವಿ. ಸಾಕು ಸಾಕು, ಬರೀ ಕೈಲೆ ಮೊಳ ಹಾಕೋಕೆ ಶುರು ಮಾಡಬೇಡಿ. ಅದೇನೋ ಗಾದೆ ಹೇಳ್ತಾರಲ್ಲ, ಕೂಸುಟ್ಟಕ್ಕೆ ಮುಂಚೆ ಗುಲಾಬಿ ಹೊಲಿಸಿದ್ರು ಅಂತ, ಹಾಗಾಯ್ತು. ಅದರಲ್ಲಿ ಏನಮ್ಮ ತಪ್ಪಿದೆ? ಇವಾಗೇನು ಇನ್ಸ್ಟಾಲ್ಮೆಂಟಲ್ಲಿ ಏನು ಬೇಕಾದ್ರೂ ಸಿಗುತ್ತೆ. ನೀನು ಅಪ್ಪನ ಒಪ್ಪಿಸಿದ್ರೆ ನಿನಗೆ ಬಟ್ಟೆ ಒಗೆಯೋಕ್ಕೆ ವಾಷಿಂಗ್ ಮೆಷೀನು, ಫ್ರಿಜ್ಜು ಎಲ್ಲ ತಂದುಬಿಡ್ತೀನಿ. ಆಮೇಲೆ ಅಮ್ಮ ಜುಮ್ ಅಂತ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಡುಗೆ ಮಾಡ್ಬೋದು. ಏನಂದ್ರೆ
ಯಾಕತ್ಗೆ ಗುರ್ತು ಸಿಗ್ಲಿಲ್ವಾ? ನಾನು ಸುಬ್ಬು, ಸುಬ್ರಹ್ಮಣ್ಯ. ಚೆನ್ನಾಗಿದ್ದೇನಪ್ಪ. ಹಾ, ಚೆನ್ನಾಗಿದ್ದೇನೆ. ನೀವು? ಚೆನ್ನಾಗಿದ್ದೀನಿ. ಶಾಶ್ವತ ಶರಣ್ಯ ಭವಾಪ್ತಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಮಾಯಾ